ನಾನೀಗ ಹೇಳ್ಕೊಡ್ತಾ ಇರೋದು ಓಲ್ಡ್ ಟೀ ಶರ್ಟ್ನಲ್ಲಿ ಮ್ಯಾಟ್ ಮಾಡೋದನ್ನು, ಈಸಿಯಾಗಿ ಹೇಗೆ ಮ್ಯಾಟ್ ಮಾಡೋದನ್ನು, ಅಂದರೆ ರೀಸೈಕಲ್. ಹಳೆ ಬಟ್ಟೆನಲ್ಲಿ ನಾವು ಮ್ಯಾಟನ್ನು, ಸುಂದರವಾದ ಮ್ಯಾಟನ್ನು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಟೇಬಲ್ ಮ್ಯಾಟ್ ಥರನೂ ಉಪಯೋಗಿಸ್ಬೋದು, ಕಾಲೊರ್ಸಕ್ಕೆ ಬೇಕಾದರೂ ಉಪಯೋಗಿಸ್ಬೋದು. ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂದರೆ, ನೋಡಿ ಹಳೆ ಪರ್ಕೆ ಇರುತ್ತಲ್ಲ, ಪರ್ಕೆ ಕಡ್ಡಿ, ದಪ್ಪ ಕಡ್ಡಿ ಇರುತ್ತಲ್ಲ, ಅದನ್ನು ನಾನು ತೊಗೊಂಡಿದ್ದೀನಿ. ಇದು ಮಳೆ ಬದಲು, ಏಕೆಂದರೆ ರೀಸೈಕಲ್ ಮಾಡ್ತಾ ಇರೋದ್ರಿಂದ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಪೆನ್ನಿನ ಲೆಡ್ಡು, ಈ ಲೆಡ್ ಇದೆಯಲ್ಲ, ಈ ಲೆಡ್ಡಿನಷ್ಟು ಉದ್ದ ತಗೊಳ್ಳಿ, ಕಟ್ ಮಾಡ್ಕೊಳ್ಳಿ. ನೋಡಿ ನಾನೀಗ ನೋಡಿ ಈ ಪೆನ್ನಿನಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಥರ್ಮಕೋಲ್ ಇದೆಯಲ್ಲ ಬೆಂಡು, ಆ ಬೆಂಡಿಗೆ ಆ ಕಡ್ಡಿಗಳನ್ನು ಹೇಗೆ ಸಿಗಿಸ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಈ ಪೆನ್ನಲ್ಲಿ ಲೆಡ್ಡಲ್ಲಿ ಒಂದ್ಸಲ ತೂತ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಆ ಕಡ್ಡಿ ಇರಬೇಕು. ನೋಡಿ ಈ ಪೆನ್ನಲ್ಲಿ ಚೂಪ ಇರುತ್ತೆ ಪೆನ್ನು, ಆದ್ದರಿಂದ ಅದನ್ನು ತೂತ ಮಾಡಿಬಿಟ್ಟು ಆಮೇಲೆ ಈ ಕಡ್ಡಿ ಇಟ್ಕೊಳ್ತಾ ಹೋಗಬೇಕು. ನೋಡಿ ಆ ಹೋಲೊಳಗೆ ಈ ಕಡ್ಡಿನ ಇಟ್ಕೊಳ್ಬೇಕು. ಓಕೆ, ಈಗ ನೋಡಿ ಅಷ್ಟು ಕಡ್ಡಿಗಳನ್ನು, ಸ್ಟಿಕ್ಗಳನ್ನು ಸಿಗಿಸಿದ್ದೀವಿ ಅದಕ್ಕೆ. ಓಕೆ ನೋಡಿ, ಈಗ ಎರಡು ಟೀ ಶರ್ಟ್ ತೊಗೊಂಡಿದ್ದೀನಿ ಹಳೇದು, ಅದರಲ್ಲಿ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಅಷ್ಟಷ್ಟು ಪೀಸ್ ಕಟ್ ಮಾಡ್ಕೋಬೇಕು. ಉಪಯೋಗ ಆಗದೆ ಹೋಗಿರೋಂಥ ಟೀ ಶರ್ಟ್ ತಗೋಬೇಕು. ನೋಡಿ ಈ ಥರ ಇದನ್ನು ಇವಾಗ ಮಡಿಸಿ ಒಟ್ಟೊಟ್ಟಿಗೆ ಕಟ್ ಮಾಡ್ತಾ ಇದೆ. ಹಾಂ ನೋಡಿ ಈ ರೀತಿ. ಓಕೆ, ಗ್ರೀನು ಮತ್ತು ಈ ಕ್ರೀಮ್ ಕಲರ್, ಯೆಲ್ಲೋ ಕಲರ್ ಇದೆಯಲ್ಲ ಲೈಟ್ ಯೆಲ್ಲೋ ಕಲರು, ಎರಡೂ ಟೀ ಶರ್ಟ್ನು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಹಾಂ ನೋಡಿ ಎರಡೂ ಟೀ ಶರ್ಟು ಫುಲ್ ಕಟ್ ಮಾಡಾಗಿದೆ. ಹಾಂ ನೋಡಿ ಈಗ ಈ ಕೋಲಿಗೆ ಈ ಥರ ಗಂಟು ಹಾಕೊಂತ ಹೋಗಬೇಕು. ಈ ರೀತಿ ಗಂಟು ಹಾಕಂತ ಹೋಗ್ಬೇಕು. ನೋಡಿ ಇಲ್ಲೊಂದು, ಇಲ್ಲೊಂದು, ಈ ರೀತಿ ಇದಷ್ಟಕ್ಕೂ ಗಂಟು ಹಾಕಬೇಕು. ನೋಡಿ ಅಷ್ಟಕ್ಕೂ ಗಂಟು ಹಾಕಿದ್ದೀವಿ. ಈಗ ನೆಕ್ಸ್ಟು ಈ ಥರ ಇಲ್ಲಿಗೂ ಗಂಟು ಹಾಕಬೇಕು. ಹೀಗೆ, ಹ್ಞೂ ಹೀಗೆ ಹೀಗೆ ಆಯಿತಾ. ನೋಡಿ ಎರಡೂ ಕಡೆಗೂ ಗಂಟು ಹಾಕಿ ಮುಗಿದಿದೆ. ಒನ್ ಲೇಯರ್ ಆಯಿತು ಇವಾಗ. ಈಗ ಅಡ್ಡ ಒಂದು, ಉದ್ದ ಒಂದು, ಎರಡು ಲೇಯರ್ ಆಗಿದೆ. ಈಗ ಮತ್ತೆ ಇನ್ನೊಂದು ಲೈನ್ ಮಾಡಬೇಕು. ಹಾಂ ಮತ್ತೆ ಅದ್ರ ಮೇಲೆ ಇನ್ನೊಂದು ಲೈನ್ ಮಾಡಬೇಕು. ನೋಡಿ ಹೀಗೆ ಮತ್ತೆ ಅದಕ್ಕೆ ಕಟ್ಟಬೇಕು. ಆ ನೆಕ್ಸ್ಟ್ ಆಮೇಲೆ ಗ್ರೀನು, ಗ್ರೀನ್ ಈ ಥರ ಕಟ್ಟಬೇಕು. ಹಾಂ ಈ ಉದ್ದ ಆದಮೇಲೆ ಅಡ್ಡನೂ ಒಂದು ಕಟ್ಟಬೇಕು ಗ್ರೀನು. ಹಾಂ ನೋಡಿ ಈ ಥರ ಅಡ್ಡನೂ ಕಟ್ಟಬೇಕು. ನೆಕ್ಸ್ಟ್ ಅದಾದಮೇಲೆ ಮತ್ತೆ ಉದ್ದ ಇನ್ನೊಂದು ಲೈನ್ ಕಟ್ಟಬೇಕು. ಅದು ಇಟ್ಟು ತೋರಿಸ್ತಾ ಇದ್ದೀನಿ, ಅದನ್ನು ಕಟ್ಟಬೇಕು ಎರಡೂ ತುದಿನಲ್ಲೂ ಕಟ್ಟಬೇಕು. ನೋಡಿ ಇವಾಗ ಕಟ್ಟಾಗಿದೆ, ಫುಲ್ ಕಟ್ಟಾಗಿದೆ. ಆಮೇಲೆ ಈ ಇಂಟು ಮಾರ್ಕಲ್ಲಿ ನಾವು ಇಲ್ಲಿ ಗಂಟು ಹಾಕಬೇಕು, ದಾರದಲ್ಲಿ ಗಂಟು ಹಾಕಬೇಕು ಎಲ್ಲ ಕಡೆಗೂ. ನೋಡಿ ಹಾಂ ನೋಡಿ ಆ ಥರ ಈ ಥರ ಗಂಟು ಹಾಕಬೇಕು, ಎರಡನ್ನು ಸೇರಿಸಿ ಗಂಟು ಹಾಕಬೇಕು.
ಗಂಟು ಹಾಕಿ ನೋಡಿ, ಎಲ್ಲ ಕಡೆಗೂ ಗಂಟು ಹಾಕಬೇಕು ನೋಡಿ. ಆ ಥರ ನೋಡಿ, ನೋಡಿ ಫುಲ್ ಆಯ್ತು ಇವಾಗ. ಇವಾಗ ಆಯಿತು. ಈಗ ನೆಕ್ಸ್ಟು ಕತ್ರಿನಲ್ಲಿ ಗ್ರೀನ್ ಮಾತ್ರ ಕಟ್ ಮಾಡಬೇಕು ಮಧ್ಯಕ್ಕೆ, ಹಳದಿದ್ದು ಕಟ್ ಮಾಡಬಾರ್ದು. ಹಳದಿದ್ದು ಕೆಳಗಡೆ ಹಾಗೆ ಇರಬೇಕು, ಗ್ರೀನ್ ಮಾತ್ರ ಕಟ್ ಮಾಡಬೇಕು ನೋಡಿ, ಹಾಗೆ ಮಧ್ಯದಲ್ಲಿ ಆ ಕಡೆ ಈ ಕಡೆ ಎಲ್ಲ ಮೇಲ್ಗಡೆ ಗ್ರೀನ್ ಎಲ್ಲ ಕಟ್ ಮಾಡಿ ನೋಡಿ. ಹಳದಿದ್ದು ಹಾಗೆ ಇರಬೇಕು ನೋಡಿ. ಓಕೆ, ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ ನೋಡಿ. ಇದನ್ನು ತೆಗೆದುಬಿಡ್ಬೇಕು ನೋಡಿ, ತೆಗೆದುಬಿಟ್ವಿ. ಈಗ ನೀಟಾಗಿ ಆ ಗಂಟು ಹಾಗೆ ಇರುತ್ತೆ, ಆ ಗಂಟನ್ನು ಕ್ಲೀನಾಗಿ ಹಿಂದಕ್ಕೆ ಸರ್ಗಿಸ್ಬಿಟ್ಟು ನೀಟಾಗಿ ಒಂದೇ ಸಮಕ್ಕೆ ಕಟ್ ಮಾಡಬೇಕು ಅಷ್ಟೇ. ಕಡ್ಡಿ ಗಂಟು ಹಾಕಿರೋದೇನು ಬಿಚ್ಚೋದು ಬೇಡ, ಕಡ್ಡಿ ಸಮೇತ ತೆಗೆದ್ವಲ್ಲ ಅದು ಸಿಕ್ಸಿರೋದಲ್ಲ ಕಡ್ಡಿ, ಹಂಗಾಗಿ ಆ ಗಂಟನ್ನು ಕ್ಲೀನಾಗಿ ಒಂದೇ ಸಮಕ್ಕೆ ಹಾಕ್ಬಿಟ್ಟು ದಡನ ಒಂದೇ ಸಮಕ್ಕೆ ಕಟ್ ಮಾಡಬೇಕು ನೋಡಿ. ಈ ರೀತಿ ಹಿಂದಕ್ಕೆ ಮುಂದಕ್ಕಿದ್ದರೆ ಹಿಂದಕ್ಕೆ ಗಂಟು ಹಾಕ್ಬಿಟ್ಟು ಕ್ಲೀನಾಗಿ ಕಟ್ ಮಾಡಬೇಕು. ಓಕೆ, ಇದು ತಳಭಾಗ, ಇದು ಮೇಲ್ಭಾಗ ನೋಡಿ. ಟೇಬಲ್ ಮ್ಯಾಟ್ ಥರನಾದ್ರು ಉಪಯೋಗಿಸ್ಬೋದು, ಕಾಲರ್ಸ ಮ್ಯಾಟ್ ಥರನಾದ್ರು ಉಪಯೋಗಿಸ್ಬೋದು. ಓಕೆ ನೋಡಿ, ಹಳೆ ಟೀ ಶರ್ಟಲ್ಲಿ ಈ ಥರ ಮಾಡೋದು ರೀಸೈಕಲಲ್ಲಿ ಒಳ್ಳೆಯದಲ್ವಾ? ಸುಂದರವಾದ ಮ್ಯಾಟ್, ಹಳೆ ಟೀ ಶರ್ಟ್ನಲ್ಲಿ ಸುಂದರವಾದ ಮ್ಯಾಟ್ ನೋಡಿ. ಈ ಸುಂದರತೆಯನ್ನು ಯಾವ ಕಡೆಯಿಂದ ನೋಡಿದರೂ ಅತಿ ಸುಂದರವಾಗಿ ಕಾಣುವ ಹಳೆ ಟೀ ಶರ್ಟ್ನಲ್ಲಿ ಈ ಮ್ಯಾಟ್ ಎಷ್ಟು ಚೆನ್ನಾಗಿದೆ ಅಲ್ವೇ? ನೀವು ಟ್ರೈ ಮಾಡಿ. ನಾವಿಲ್ಲಿ ಬಳಸಿರುವಂತಹ ಎಲ್ಲ ವಸ್ತುಗಳು ಕಸವಾಗುವಂತಹವು, ನಾವೀಗ ಕಸದಲ್ಲಿ ರಸ ಮಾಡಿದ್ದೇವೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿದರೆ ನಾವು ಆನ್ಸರ್ ಮಾಡ್ತೀವಿ. ಓಕೆ.